ನನ್ನಷ್ಟು ದುರದೃಷ್ಟವಂತ ಮಗ ಇನ್ಯಾರು ಇರಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ತೈತೆ ಸಾರದವ್ವ. ಹುಟ್ಟಿದ್ದಂಗೆ ಅವನ್ ಕಳ್ಕಂಡೆ, ದಿಟ್ಟವಾದವ್ವ ಯಾರು ಅಂತಾನೆ ಗೊತ್ತಿಲ್ಲದೆ ಇನ್ಯಾರನ್ನು ಅವ್ವ ಅನ್ಕಂಡು ಬೆಳೆದೆ. ಅವ್ವ ಹೋದ್ಮ್ಯಾಕೆ ನನ್ನವ್ವ ಇನ್ನೂ ಬದುಕವಳೆ ಅಂತ ಎಲ್ರ ತವ ಹೇಳ್ಕೊಂಡು ಓಡಾಡ್ತಿದ್ದೆ. ಈಗ ನನ್ನ ಹೆತ್ತ ತಾಯಿ ಯಾರು ಅಂತ ಗೊತ್ತಾದ್ಮ್ಯಾಕೆ ಅವಳನ್ನೇ ಕಳ್ಕೊಬಿಟ್ಟೆ. ಥೂ ಪಾಪಿ ಪಾಪಿ ನಾನು. ರಾಮ ಹಂಗ ಅನ್ಬೇಡಕ್ಕಲ್ಲ. ದಿಟ್ಟವಾದ ಪಾಪಿ ನಾನು ಕಲ್ಲ ರಾಮ. ಸತ್ಯನ ನಿನ್ನಿಂದ ಮುಚ್ಚಿಟ್ಟು ಮೋಸ ಮಾಡಿಬಿಟ್ಟೆ ನಿಮಗೆ. ನನಗೆ ಸಮಸ್ಬಿಡ್ಲ ರಾಮ ಸಮಸ್. ಇಲ್ಲಪ್ಪಯ್ಯ ನಿಮ್ದೇನು ತಪ್ಪಿಲ್ಲ. ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ನಿಮ್ಮನ್ನ ನೋಯಿಸ್ಬಿಟ್ಟೆ. ನೀವ್ಯಾಕೆ ನನ್ನಿಂದ ದಿಟ ಮುಚ್ಚಿಟ್ಟಿದ್ರಿ ಅನ್ನೋದು ನಂಗೀಗ ಅರ್ಥ ಆಯ್ತೈತೆ ಅಪ್ಪಯ್ಯ. ಅವಂಗೆ ಎಲ್ಲ ಕಡೆಯಿಂದನೂ ಪ್ರಾಣಾಪಾಯ ಇತ್ತು ಅನ್ನೋದು ನಿಮಗೆ ಸಂದ ಗೊತ್ತಿತ್ತು. ಅದಕ್ಕೆ ಅವ್ವ ಯಾರು ಅಂತ ಗೊತ್ತಾಯ್ತಿದ್ದಂಗೆ ಅವ್ರನ್ನ ಕೊಂದಾಕವ್ರೆ ಅಂತಂದರೆ ಇಲ್ಲಪ್ಪಯ್ಯ ಅವ್ರನ್ನ ಸುಮ್ಕೆ ಬಿಡಬಾರ್ದು. ಅವ್ರು ಯಾರು ಅಂತ ಗೊತ್ತಾದರೆ ಮಾತ್ರ. ರಮ ರಮ ಆ ಥರ ಬೇಡಕ್ಕಲ್ಲ. ನನಗಿರೋ ನೀನೊಬ್ಬನೇ. ಇಲ್ಲ ಅಪ್ಪಯ್ಯ ನಾನಿನ್ನ ಬಿಟ್ಟೋಕ್ಕಿಲ್ಲ. ಕೊನೆ ಗಂಟ ನಿನ್ನ ಜೊತೆಗಿದ್ದೇ ಇರ್ತೀನಿ. ಕಂಪ್ಯೂಟರ್ ವೈರಸ್ ಕ್ಲೀನ್ ಮಾಡೋದಕ್ಕೆ ಹೋದರೆ ದೇಹಕ್ಕೆ ಬಂದು ಸೇರ್ಕೊಳ್ತಂತೆ. ಈ ಅಪ್ಪ ಮಗನ ದೂರ ಮಾಡೋದಕ್ಕೆ ನೋಡಿದಷ್ಟು ಇನ್ನೂ ಅಂಟ್ಕೊಳ್ತಿದ್ದಾರಲ್ಲ. ಈ ಮನೆಗೆ ಬಂದು ಆ ಕೋಣ ಮತ್ತು ಟೀಚರ್ ಟೆಂಟ್ ಹಾಕ್ಕೊಂಡು ಕೂತಿದ್ದಾರೆ. ಕರ್ಮ ಆ ಹಾಳಾದ ಮುದುಕಿ ಸಾವಿಂದ ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಂಡ್ರೆ ಎಲ್ಲ ಇವ್ರಿಯವರೇ ಒಂದಾಗ್ಬಿಟ್ರು ಮುದುಕಿಸ್ತಾ ಇದ್ದೇನೆ ಬದುಕಿರ್ಬೋದಿತ್ತು. ಅಕ್ಕ ನೀವು ಟೆನ್ಷನ್ ಮಾಡ್ಕೊಂಡ್ರೆ ತೊಂದರೆ ನಿಮಗೆಯ. ಅಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ ಸಾವಿನ ಮನೆಯಾಗೆ ಅಲ್ಲಿ ತೋರಿಸ್ಕೊಂಡು ಓಡಾಡೋರೆಲ್ಲ ಕೆಟ್ಟವ್ರಾಯ್ತಾರಕ್ಕ. ಅಂಥದ್ರಾಗೆ ನೀವು ಮಕ ಸಿಂಡಿಸ್ಕೊಂಡಿದ್ರೆ ಎಲ್ಲರ ಗಮನನೂ ನಿಮ್ಮ ಯಾಕೆ ಬರೋ ಚಾನ್ಸು ಸಾನೇ ಐತೆ. ಯಾವಾಗ ಏನು ಮಾಡಬೇಕು ಹೇಗಿರಬೇಕು ಅಂತ ನೀನು ನನಗೆ ಹೇಳೋದಕ್ಕೆ ಬರಬೇಡ. ಅಕ್ಕ ಇರಿ ಅಕ್ಕ ನೀವು ಆ ಕೋಣ ಮತ್ತು ಟೀಚರ್ ಮನೆಗೆ ಬಂದಿದ್ದಾರೆ ಅಂತ ಕೋಪದಾಗ ಮಾತಾಡ್ತಿದ್ದೀರಿ. ನಿಮ್ಮ ಮುಂದೆ ಅವ್ರು ಏನೂ ಇಲ್ಲ ಕಣಕ್ಕ. ಸುಮ್ಮನೆ ಯಾಕೆ ಟೆನ್ಷನ್ನು? ಟೆನ್ಷನ್ ಆಗದೆ ಇನ್ನೇನೇ ಮಾಡಲಿ. ನಾನು ಎಷ್ಟೆಲ್ಲ ಪ್ಲ್ಯಾನ್ ಮಾಡಿ ಅವನ್ನ ಬೀದಿಗೆ ತಂದಿದ್ದೆ ಆದರೆ ಈಗ ಎಲ್ಲ ಸರಿ ಮಾಡಿಕೊಂಡು ಮೊದಲಿಂದ ಶುರು ಮಾಡ್ತಿದ್ದಾರೆ. ಹಾಗಾದರೆ ನಾನು ಪ್ಲ್ಯಾನ್ ಮಾಡಿದ್ದೆಲ್ಲ ವೇಸ್ಟಾ? ಅದು ಹೆಂಗಕ್ಕ ಎಷ್ಟು ಆಯ್ತೈತೆ? ನೀವೀಗಲೂ ಮನ್ಸು ಮಾಡಿದ್ರೆ ಏನು ಬೇಕಾನ ಮಾಡ್ಬೋದಕ್ಕ. ಆತುರದಾಗ ಏನಾನ ಮಾಡಕ್ ಹೋದ್ರೆ ತೆಪ್ಪಾಯ್ತೈತೆ. ನೀವು ಒಂದು ಎರಡು ಕಣ್ಣೀರು ಹಾಕಿ ಎಲ್ರೆದ್ರಿಗೂ ಡ್ರಾಮಾ ಮಾಡಿದ್ರೆ ಆಗ ನಿಮ್ ಯಾಕೆ ಯಾರಿಗೂ ಡೌಟ್ ಬರಕ್ಕಿಲ್ಲ ಅಕ್ಕ.
ಎಷ್ಟೇ ಸಮಾಧಾನ ಮಾಡಕ್ಕೆ ಟ್ರೈ ಮಾಡಿದ್ರು ನಿಮ್ಮ ನೋವನ್ನ ಪೂರ್ತಿಯಾಗಿ ಹೋಗ್ಸೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಆದರೂ ನಿಮ್ಮನ್ನು ಈ ರೀತಿ ನನ್ನಿಂದ ನೋಡೋಕ್ಕಾಗಲ್ಲ. ನನಗೆ ದುಃಖಕ್ಕಿಂತ ನನ್ನ ಮೇಲೆ ನನಗೆ ಕೋಪ ಬತ್ತೈತಮ್ಮವ್ರೆ, ನಮ್ಮವ್ವನ ಉಳಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ ಅನ್ನೋ ಕೋಪ. ನಮ್ಮವ್ವಂಗೆ ಹೆಂಗೆ ಮಾಡ್ದವ್ರನ್ನ ಏನು ಮಾಡೋಕ್ಕಾಯ್ತಲ್ವಲ್ಲ ಅನ್ನೋ ಕೋಪ. ಇಲ್ಲ ನಮ್ಮವ್ರೆ, ನಾನಂತೂ ಅವ್ರನ್ನ ಸುಮ್ಕೆ ಬಿಡೋಕ್ಕಿಲ್ಲ ಬಿಡೋಕ್ಕಿಲ್ಲ. ನಿಮ್ಮ ಕೋಪ ನಮ್ಗೆ ಅರ್ಥ ಆಗುತ್ತೆ ರಾಮವ್ರೆ, ಆದರೆ ಇದನ್ನೆಲ್ಲ ಮಾಡಿರೋದು ನಂದಿತ್ ಅವ್ರೆ ಅಂತ ನನ್ನ ಒಳ ಮನಸ್ಸಲ್ಲಿ ಯಾಕೋ ಸಂಶಯ ಮೂಡ್ತಿದೆ. ಇದನ್ನು ಬರೀ ಬಾಯಿ ಮಾತಲ್ಲಿ ನಿಮಗೆ ಹೇಳೋದಕ್ಕಿಂತ ನಂದಿತ್ ಅವರೆ ಅಪರಾಧಿ ಅಂತ ಕಾನೂನು ಮೂಲಕ ಸಾಬೀತುಪಡಿಸ್ಬೇಕು. ಅವ್ವ ಯಾರಿಗೂ ಅನ್ಯಾಯ ಮಾಡಿಲ್ಲ. ಅವಂಗೆ ಯಾರಾದರೂ ಶತ್ರುಗಳಿದ್ರು ಅಂದರೆ ಅದನ್ನ ನಂಬೋಕ್ಕೂ ಆಯ್ತಿಲ್ಲ. ಯಾಕೆ ಹಿಂಗಾಯ್ತು ನಮ್ಮವರೇ, ಅವ್ವ ಏನ್ ತಪ್ಪು ಮಾಡಿದ್ರು? ಇಷ್ಟು ದಿನ ಅವ್ರು ನಿಮ್ಮನ್ನ ಮಗ ಅಂತಾನೆ ಕರೆದ್ರು, ಅಷ್ಟೇ ಕಾಳಜಿಯಿಂದ ನೋಡ್ಕೊಂಡ್ರು ಕೂಡ. ನಮ್ಮ ಜೊತೆ ಕಡಿಮೆ ಟೈಮ್ ಇದ್ರು ಜೀವನ ಕಲ್ಸ್ಕೊಟ್ಟು ಹೋದ್ರು. ಆದರೆ ಅದ್ರ ಜೊತೆ ಒಂದು ದೊಡ್ಡ ಕಂಟಕನೂ ಇದೆ. ಕಂಟಕನ? ಪ್ರಾಣಹಾನಿ. ಇಲ್ಲಿಯು ಪಂಜರದೊಳಿಲ್ಲ ರಾಮ ರಾಮ, ಇಲ್ಲಿಯು ಪಂಜರದೊಳಿಲ್ಲ ರಾಮ ರಾಮ, ಬರಿದೆ ಪಂಜರ ಬಾಯ್ತಲ್ಲ ರಾಮ ರಾಮ, ಬರಿದೆ ಪಂಜರ ಬಾಯ್ತಲ್ಲ ರಾಮ. ನೀವು ವೆರಿ ವೆರಿ ಗುಡ್ ಬಾಯ್ ರಾಮವ್ರೆ. ತಪ್ಪು ಅದು ನಮ್ಮವ್ರೆ. ನಾನು ಪಕ್ಕ ಶ್ರೀರಾಮಚಂದ್ರನಯ್ಯ, ಇದುವರೆಗೂ ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನೂ ಕಣ್ಣೆತ್ತು ನೋಡಿಲ್ಲ ಗೊತ್ತಾ? ಅಯ್ಯೋ ಪೆದ್ದ ಪೈಲು ಅಂದರೆ ಅಮ್ಮಂಗೆ ಗುಡ್ ಬಾಯ್ ಎಲ್ಲ ಹೇಳೋದು, ಗುಡ್ ಗರ್ಲ್. ಕುಂತಿದ್ರೆ ಹೆಂಗೆ ಅಲ್ಲ, ಪ್ರಪಂಚನೇ ಕೊಚ್ಕೊಂಡು ಹೋದ್ರು ಹೊಟ್ಟೆಗೆ ಮೋಸ ಮಾಡಬಾರ್ದು ಕಲ ಮಂಜ ಅಂತ ನೀನೇ ಆಗಾಗ ಹೇಳ್ತಿದ್ದೆ. ಈಗ ನೀನೇ ಊಟ ನೀರು ಬಿಟ್ಟು ಕುಂತಿದ್ದೇಳಣ. ರಾಮ ನೀನೇನು ತಿನ್ನಲಿಲ್ಲ ಅಂದರೆ ಸಾಹೇಬ್ರು ಊಟ ಮಾಡೋಕ್ಕಿಲ್ಲ ಕಲ್ಲ ತಗೊಳ್ಳ. ಶಾರ್ದಕ್ಕ ಕೊಡಿ ಕೊಡಿ. ಶಾರ್ದಕ್ಕ ನಿನ್ನೆಯಿಂದ ಒಂದು ತುತ್ತು ತಿಂದಿಲ್ಲ. ಸಾಹೇಬ್ರುವೆ ಹಂಗೆ ಅವರೇ, ಯಾರಿಗೆ ಯಾರು ಸಮಾಧಾನ ಹೇಳೋದು ನನಗಂತೂ ಗೊತ್ತಾಗಕ್ಕಿಲ್ಲ. ರಾಮವ್ರೆ ನೀವೀಗ ಮಾವನ ಆರೋಗ್ಯಕ್ಕೋಸ್ಕರ ಆದರೂ ಊಟ ಮಾಡಲೇಬೇಕು. ನೀವು ಹೀಗೆ ಕೂತಿದ್ರೆ ಮಾವನು ಅದೇ ಬೇಜಾರಲ್ಲಿರ್ತಾರೆ. ನೀರು ನಾರ್ಮಲ್ ಆದರೆ ಮಾತ್ರ ಮಾವನು ಸರಿ ಹೋಗೋದು. ನೀರು ದಿನನಿತ್ಯದ ಕಾರ್ಯಕ್ಕೆ ಹಿಂತಿರುಗಿದ್ರೆ ಮಾವ ಸರಿ ಹೋಗ್ತಾರೆ. ರಾಮವ್ರೆ ಊಟ ಬಿಡಬೇಡಿ.
ಪ್ಲೀಸ್ ಬನ್ನಿ, ಮಾವನ ರೂಮ್ಗೆ ಹೋಗೋಣ. ಎದ್ದೇಳಿ ರಾಮೋರೆ. ಶಾರದಕ್ಕ, ಅಪ್ಪಯ್ಯ, ಅವನ ಮೇಲೆ ನೀವು ಮಡಗಿದ ಪಿರುತಿಗೆ ಬೆಲೆ ಕಟ್ಟಕ್ಕಾಕಿಲ್ಲ. ಪ್ರತಿ ಕಿತ ನೀವು ಅವನ ಬಗ್ಗೆ ಹೇಳುವಾಗ ನಂಗೆ ಚಿಕ್ಕ ವಯಸ್ಸಲ್ಲಿ ನಮ್ಮವ್ವ ದ್ಯಾವತೆಯಾಗಿ ಕಾಣವಳು. ನಾನು ನನ್ನ ಅವನ ಮೊದಲು ನೋಡಿದ್ದು ನಿಮ್ಮ ಕಣ್ಣಲ್ಲೇ ಅಪ್ಪಯ್ಯ. ಆದರೆ ಅವ್ವ ಬದುಕಿರೋವಾಗ ನಾನು ನೀವು ಒಂದು ದಿವಸನೂ ಅವ್ರ ಎದುರಿಗೆ ಒಟ್ಟಿಗೆ ಇರಲಿಲ್ಲ. ಈಗಲೂ ಹಂಗೆ ಇದ್ದರೆ ಅವನ ಆತ್ಮಕ್ಕೆ ಶಾಂತಿ ಸಿಗ್ತಾಯ್ತಾ ಹೇಳಿ. ಹಾಂ, ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ನಾವೆಲ್ಲರೂ ನಗ್ನಗ್ತಾ ಸಂತೋಷವಾಗಿರ್ಬೇಕು ಅಪ್ಪಯ್ಯ. ಅಪ್ಪಯ್ಯ, ನಾನು ಯಾವಾಗಲೂ ಹೇಳಂಗೆ ಈಗಲೂ ಹೇಳ್ತೀವಿ, ಅವ್ವ ಎಲ್ಲೂ ಹೋಗಿಲ್ಲ, ಇಲ್ಲೇ ನಮ್ಮ ಜೊತೆಗೆ ಅವಳೆ ಅಪ್ಪಯ್ಯ. ಹೌದು ಮಾವ, ಅತ್ತೆ ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ನೀವು ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಅತ್ತೆ ಅದನ್ನು ಪದೇ ಪದೇ ಹೇಳೋರು. ನೀವು ಹುಷಾರಿಲ್ಲದೆ ಹಾಸ್ಪಿಟ್ಲಲ್ಲಿ ಇದ್ರಲ್ಲ, ಆಗ ಮಂಜು ಅವ್ರ ಹತ್ರ ಹೇಳಿ ಕಳಿಸೋರು ನಿಮ್ಮನ್ನು ಹೇಗೆ ನೋಡ್ಕೋಬೇಕು ಅಂತ. ನೀವು ಹೀಗೆ ಊಟ ಮಾಡದೆ ಕೂತ್ರೆ ಅತ್ತೆ ತುಂಬಾ ನೊಂದ್ಕೋತಾರೆ. ಈಗ ನೀವಿಬ್ಬರು ಊಟ ಮಾಡಿ. ನಿನ್ನ ಊಟ ಮಾಡಿಲ್ಲ. ಇಲ್ಲ ಮಾವ, ಇವರಿನ್ನೂ ಊಟ ಮಾಡಿಲ್ಲ. ಬಾ ಊಟ ಮಾಡು. ಜಾನಕಿ, ನೀನೇ ನಮ್ಗೆ ಕೈ ತುತ್ತು ನೀಡಮ್ಮ. ಮೇಲೆ ದೊಡ್ಡ ಮನೆಯನ್ನು ಕಾಪಾಡೋಳು ನೀನೇ. ನಿನ್ನ ಕೈಯಾರ ಕೈ ತುತ್ತು ನೀಡೋ ಭಾಗ್ಯ ನೀಡಮ್ಮ. ಕೊಡಮ್ಮ, ಕೊಡು. ಕೊಡಿ ನಮ್ಮರೆ.
ಮೇಡಮ್ ಬಂದ್ರು ಕಣೋ. ಯಾಕ್ರೋ ಆಫ್ ಆಗದಿರೋ ಅಲಾರಾಮ್ ತರ ಗಂಟೆಗೊಂದ್ಸಲ ನನಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ದೀರಾ? ನಿಮಗೇನ್ ಸೆಟಲ್ ಮಾಡ್ಬೇಕು, ನಾನು ಸೆಟಲ್ ಮಾಡಿದೀನಿ ತಾನೆ, ಮತ್ತೇನ್ ಪ್ರಾಬ್ಲಮ್? ಏನಾದ್ರೂ ಬೊಗಳಿ ಮೇಡಮ್. ಕೆಲಸ ನಿಮ್ ಕಡೆಯಿಂದ ಸರಿಯಾಗಿ ಆಗಿತ್ತು ಮೇಡಮ್, ಆದ್ರೆ ಏನಾದ್ರೆ ಪೊಲೀಸ್ನವರು ತುಂಬಾ ಎಂಕ್ವೈರಿ ಮಾಡ್ತಾ ಇದಾರೆ ಮೇಡಮ್. ಅದು ಅಲ್ಲದೆ ಸತ್ತಿರೋ ಅಮ್ಮ ಅಪ್ಪಣ್ಣ ಸಾಹೇಬ್ರ ಮನೆಯವರು ಅಂತ ಗೊತ್ತಾದ್ಮೇಲಂತೂ ನಮ್ಗೆ ಇಲ್ಲಿರೋದು ಕೆಂಡದ್ಮೇಲೆ ನಿಂತಂಗಾಗಿದೆ ಮೇಡಮ್ ಅವರೇ. ಹೀಗೆ ಹೆದರ್ಕೊಂಡು ಸಾಯ್ತಿರಲ್ಲ ನೀವ್, ಅದ್ ಹೇಗೋ ರೌಡಿಗಳಾದ್ರಿ? ಪೊಲೀಸ್ನವರು ಜೋರಾಗಿ ಇನ್ವೆಸ್ಟಿಗೇಟ್ ಮಾಡ್ತಿರೋ ತರಾನೇ ತೋರಿಸ್ತಾರೆ. ಯಾಕ್ ಗೊತ್ತಾ? ಹೀಗೆ ಹೆದರ್ಕೊಂಡು ಯಾರಾದ್ರೂ ಬಾಯ್ ಬಿಟ್ಟು ಸಿಕ್ಕಾಕೊಳ್ಳಿ ಅಂತ. ಎಕ್ಸಾಕ್ಟ್ಲಿ ಈಗ ನೀವು ಮಾಡ್ತಿರೋದು ಅದನ್ನೇ. ಅಲ್ಲ ಮೇಡಮ್, ಅಪ್ಪಿ ತಪ್ಪಿ ನಂಬುಡಕ್ಕೆ ಬಂದ್ಬಿಡುತ್ತ ಅಂತ ಭಯ ಮೇಡಮ್. ಡೌಟ್ ಯಾಕೆ? ಪಕ್ಕ ನೀವೇ ತಗ್ಲಾಕೊಳ್ಳೋದು. ಮತ್ತಿನೇನು ಹೇಳ್ತಿದ್ದೀನಿ ತಾನೆ, ಹೀಗೆ ಹೆದರ್ಕೊಂಡು ಸಾಯ್ಬೇಡಿ ಅಂತ. ಲುಕ್, ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ, ಅಪರಾಧಿ ಸಿಕ್ಕಾಕೊಳ್ಳದೆ ಭಯದಿಂದ, ಅವನು ಬದಲಾದ ನಡವಳಿಕೆಯಿಂದ. ತಪ್ಪು ಮಾಡಿದ್ರು ನಮ್ಮ ಪಾಡಿಗೆ ನಾವಿದ್ರೆ ಯಾವ ನಾಯಿನೂ ಮೂಸಲ್ಲ. ಅದನ್ನ ಬಿಟ್ಟು ಈ ರೀತಿ ಹೆದರ್ಕೊಳ್ತಾ ಇದ್ರೆ ಅವ್ರು ಅರೆಸ್ಟ್ ಮಾಡೋದಕ್ಕೂ ಮುಂಚೆ ನೀವೇ ಸರೆಂಡರ್ ಆಗ್ತೀರಾ? ಮೇಡಮ್, ನಾವು ನಿಮ್ಮನ್ನ ನಂಬ್ಕೊಂಡ್ಬಂದವರು, ನೀವೇ ಏನಾದರೂ ಮಾಡಿ ಮೇಡಮ್. ಕೊರಗಬೇಡ, ನಾನು ನೋಡ್ಕೋತೀನಿ. ನಾನು ಹೇಳೋವರೆಗೂ ನೀವಿಬ್ಬರು ಈ ಊರಲ್ಲಿ ಕಾಣಿಸ್ಕೋಬಾರ್ದು. ಎಲ್ಲಾದರೂ ತಪ್ಪಿಸ್ಕೊಂಡಿರಿ, ಎಲ್ಲ ಸೆಟ್ಲ್ ಆದಮೇಲೆ ನಾನೇ ಕರೆಸ್ಕೋತೀನಿ. ಒಂದು ನಿಮಿಷ. ಯಾರ ಕಣ್ಣಿಗೂ ಕಾಣಿಸ್ಕೋಬೇಡಿ, ಹೋಗಿ. ಸರಿ ಮೇಡಮ್, ಬರ್ತೀವಿ ಮೇಡಮ್.